ಕುರಿತಂತೆ ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ವಿಧಾನಸಭೆಯಲ್ಲಿ ಆರೋಪ ಮಾಡ್ತಾರೆ, ಮುಖ್ಯಮಂತ್ರಿಗಳು ಬೇಲ್ನಲ್ಲಿದ್ದಾರೆ, ಬೇಲ್ನಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಸರ್ಕಾರವನ್ನು ನಡೆಸಕ್ಕೆ ಸಾಧ್ಯ ಇಲ್ಲ ನೋಡಿ. ಯಾರು ಬೇಲಲ್ಲಿಲ್ಲ ಈಗ ರಾಜಕಾರಣಿಗಳು? ಎಷ್ಟೋ ಜನ ವೈಯಕ್ತಿಕವಾದ ಬೇಕಾದಷ್ಟು ಇರ್ತದೆ, ಅದರಲ್ಲಿ ಬೇಲ್ ಇರ್ತದೆ. ಅದರಿಂದ ಮುಖ್ಯಮಂತ್ರಿಗಳು ಆದಮೇಲೆ ಯಾವ ಕಾರಣಕ್ಕೂ ಕೋವಿಡ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಆಮೇಲೆ ಡೆವಲಪ್ಮೆಂಟ್ ವರ್ಕು ಕೂಡ ನಡೀತಾ ಇರ್ತಕ್ಕಂಥ, ಸಿದ್ದರಾಮಯ್ಯನವರಿಗೆ ವಿರೋಧವಾಗಿ ನಾನೇ ಮಾತಾಡಿದ್ದೇನೆ ಅಸೆಂಬ್ಲಿಲಿ, ಯಾವ ಕಾರಣಕ್ಕೂ ಡೆವಲಪ್ಮೆಂಟ್ ಏನು ನಿಂತಿಲ್ಲ. ಕೋವಿಡ್ ಬರೋದ್ರಿಂದ ಅವರು 24x7 ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಫೈನಾನ್ಸ್ 7-8 ತಿಂಗಳಿಂದ ಸ್ಟಕ್ ಆದ್ದರಿಂದ ಕೆಲವು ಡೆವಲಪ್ಮೆಂಟ್ ಇರಲಿಲ್ಲ, 3-4 ತಿಂಗಳಿಂದ ಕಂಟಿನ್ಯೂ ನಡೀತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸುಮಾರು 1.5 ಗಂಟೆ ಸಮರ್ಥವಾಗಿ ವಿಧಾನ ಅಸೆಂಬ್ಲಿಲೆ ಅದನ್ನು ರಿಪ್ಲೈಯನ್ನು ಕೂಡ ಕೊಟ್ಟಿದ್ದಾರೆ. ಏನು ವಿರೋಧ? ಯಾ ವಿರೋಧ ಪಕ್ಷದವರು ಜನಪ್ರಿಯ ಸರ್ಕಾರ ಅಂತ ಹೇಳ್ತಾರ, ಅವ್ರದೇ ಒಂದು ಡಕೋಟ. ಕಾಂಗ್ರೆಸ್ಸಲ್ಲಿ ವಿರೋಧ ಪಕ್ಷದ ನಾಯಕರು ಡ್ಯೂಟಿ ಏನು? 30 ಜಿಲ್ಲೆಗೆ ಪ್ರವಾಸ ಮಾಡ್ತಕ್ಕಂಥದ್ದು ಏನಾರು ಕೇಳ್ತಕ್ಕ, ಯಾವುದಾದ್ರು ಒಂದು ಜಿಲ್ಲೆ ಮುಖ್ಯ ವಿರೋಧ ಪಕ್ಷದ ನಾಯಕರು ಒಂದು ಜಿಲ್ಲೆಗೆ ಹೋಗಿ ಈ ಸರ್ಕಾರ ಏನು ಮಾಡ್ತಿದೆ ಅಂತ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದು ಯಾವ್ದಾದ್ರು ನೋಡಿದ್ದೀರಾ? ಸುಮ್ಮನೆ ಅಸೆಂಬ್ಲಿಗೆ ಹೋಗ್ತಾರೆ, ಇದರಲ್ಲಿ ಕೂತ್ಕೋತಾರೆ, ಮಾತಾಡ್ತಾರೆ ಅಷ್ಟೇ. ಅವ್ರು ವಿರೋಧ ಪಕ್ಷದ ಎಲ್ಲ ಫೆಸಿಲಿಟೀಸ್ ಇದೆ, ಕಾರ್ ಫೆಸಿಲಿಟೀಸ್ ಇದೆ, TAD ಇದೆ, ಎಲ್ಲ ಇದೆ. ಹೋಗಬೇಕು ಜಿಲ್ಲೆಗೆ, ಪ್ರವಾಸ ಮಾಡಬೇಕು. ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅವೆಲ್ಲ ಕೂಡ ಕಣ್ಣು ನೋಡಿದ್ರೆ ಗೊತ್ತಾಗ್ತದೆ. ಅದು ಮುಖ್ಯಮಂತ್ರಿಗಳು ಸಮರ್ಥವಾಗಿ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಯಾರು ಹೇಳಿದವರು ಎಲ್ಲ ನಾವು ಈಗ ನಾನು ಮಾ ಈಗ ಅಸೆಂಬ್ಲಿ ಒಳಗಡೆ ಈ ಸರ್ಕಾರ ಟೇಕಪ್ ಆಗಲಿಲ್ಲ, ಈ ಸರ್ಕಾರ ಡೆವಲಪ್ಮೆಂಟ್ ಇಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷ ನಾಯಕ ಹೇಳಿದ್ರು. ಅಸೆಂಬ್ಲಿಯಲ್ಲಿ ನಾವು ಮಾತಾಡಿದ್ದೀನಿ, ಗೃಹಮಂತ್ರಿಗಳು ಮಾತಾಡಿದ್ದಾರೆ, ಬೈರತಿ ಬಸವರಾಜ್ ಮಾತಾಡಿದ್ದಾರೆ, ಅವರಿಗೆ ಸಮರ್ಥವಾಗಿ ಉತ್ತರವನ್ನು ಕೂಡ ನಾವೇ ಸದನದಲ್ಲಿ ಕೊಟ್ಟಿದ್ದೇವೆ. ಆ ಥರ ಮುಖ್ಯಮಂತ್ರಿಗಳು ಒಬ್ಬರೇ ಏನಾಗ್ತದೆ? ಮುಖ್ಯಮಂತ್ರಿಗಳು ಎದ್ದು ನಿಂತು ಮಾತನಾಡುವ ಸಂದರ್ಭದಲ್ಲಿ ನಾವ್ಯಾರೂ ಕೂಡ ಮಾತನಾಡಲ್ಲ. ಒಂದು ಅಲ್ಲಿ ಪಾಲಿಸಿ, ನಮ್ಮ ನಾಯಕರು ನಿಂತಾದಮೇಲೆ, ನಾಯಕರು ಕುಳಿತಿದ್ದಾಗ ನಾವೆಲ್ಲ ಕೂಡ ಮಾತಾಡ್ತೀವಿ. ನಾಯಕರು ಆನ್ಸರ್ ಕೊಡ್ತಕ್ಕಂಥದ್ದಕ್ಕೆ ಅವರು ಎದ್ದು ನಿಂತಾಗ ಅವ್ರಿಗೆ ಗೌರವ ಕೊಟ್ಟು ನಮ್ಮ ಮಿಕ್ಕ ಯಾರೂ ಕೂಡ ಮಾತನಾಡಲ್ಲ. ಅವ್ರು ಸಮರ್ಥವಾಗಿ ಮಾತನಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸಂಪೂರ್ಣ ಬೆಂಬಲ ಕೊಡ್ತೇವೆ. ಮುಖ್ಯಮಂತ್ರಿಗಳು ಒಬ್ಬರೇ ಮಾತನಾಡ್ತಕ್ಕಂಥದ್ದು ಅವೆಲ್ಲ 100ಕ್ಕೆ 100. ಈಗ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಕೇಂದ್ರದ ಪಕ್ಷಕ್ಕೆ ಅವ್ರನ್ನ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಕಳಿಸಿದ್ದಾರೆ. ಅವರು ಕಾನೂನು ಒಳಗಡೆ ಏನು ಪಕ್ಷದ ಚೌಕಟ್ಟಿನ ಒಳಗಡೆ ಏನು ಆ್ಯಕ್ಷನ್ ಮಾಡಬೇಕು ಅದು ಮಾಡ್ತಾರೆ. ಆಮೇಲೆ ಅವರು ಪ್ರತಿ ಸರ್ವ್ ಹೇಳ್ತಾರೆ, ಯಾವ್ದಾದ್ರು ಒಂದು ಇಂಪ್ಲಿಮೆಂಟ್ ಆಗಿದೆಯಾ, ಯಾವ್ದಾದ್ರು ಒಂದು ಇಂಪ್ಲಿಮೆಂಟ್ ಆಗಿದೆಯಾ? ಕೆಲವ್ರಿಗೆ ಏನಾಗ್ತದೆ, ಮಾಧ್ಯಮದ ಮುಖಾಂತರ ನಾನು ಇದ್ದೀನಿ ಅಂತಕ್ಕಂಥ ತೋರಿಸ್ಕೊಳ್ತಕ್ಕಂಥದ್ದನ್ನು ಮಾಡ್ತಾರೆ ವಿನ ಅವ್ರು ಹೇಳಿದ ಮೇಲೆ ಯಾವ್ದಾದ್ರು ಒಂದೇ ಒಂದು ಇನ್ಸಿಡೆಂಟ್ ಸುಮಾರು 3-4 ತಿಂಗಳಿಂದ ಹೇಳ್ತಾನೆ ಇದ್ದಾರೆ, ಯಾವುದು ಒಂದೇ ಒಂದು ಇನ್ಸಿಡೆಂಟು ಆಗಲಿಲ್ಲ. ಅದರಿಂದ ಆಗದೇ ಇರೋದ ಮೇಲೆ ಅದನ್ನು ನಾವು ನೀವು ಯಾರು ಲೆಕ್ಕ ತಗೊಳ್ದೇ ಇರತಕ್ಕಂಥ ಅದು ಬಹಳ ಒಳ್ಳೆ ಸಲಹೆ ತಮಗೆ. ಸುಮ್ಮನೆ ಅವರು ಯಾರು ಇಲ್ಲ ಈ ಥರದಲ್ಲಿ ನಮ್ಮ ಪಕ್ಷದಲ್ಲಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಯಾವುದು ಇಲ್ಲ. ಅವ್ರ ಒಬ್ಬರಿಗೆ ಅದೊಂದು ಚಟ ಹೇಳ್ತಾರೆ, ಅದಕ್ಕೆ ಕಿಮ್ಮತ್ತಿಗೆ ಬೆಲೆ ಕೊಡಬೇಕಾದದ್ದು ಏನೂ ಇಲ್ಲ.